1892ರಲ್ಲಿ ಮಹಾರಾಷ್ಟ್ರದ ಪುಣೆಯಲ್ಲಿ ಮೊದಲ ಬಾರಿಗೆ ಲೋಕಮಾನ್ಯ ತಿಲಕರು ಗಣೇಶೋತ್ಸವವನ್ನು ಸಾರ್ವಜನಿಕವಾಗಿ ಆಚರಿಸಲು ಪ್ರಾರಂಭಿಸುತ್ತಾರೆ. ಅದಕ್ಕೆ ಮೂಲ ಕಾರಣ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಜನರನ್ನು ಒಗ್ಗೂಡಿಸುವುದಾಗಿರುತ್ತೆ. ನಮಸ್ಕಾರ ವೀಕ್ಷಕರೇ, ಪುಣೆಯಲ್ಲಿ ಭಾರತದ ಮೊದಲ ಸಾರ್ವಜನಿಕ ಗಣೇಶೋತ್ಸವ ಆದರೆ ಕರ್ನಾಟಕದಲ್ಲಿ ಯಾವಾಗ ಸಾರ್ವಜನಿಕ ಗಣೇಶೋತ್ಸವ ಆಗುತ್ತೆ ಮತ್ತು ಅದು ಎಲ್ಲಾಗುತ್ತೆ ಅನ್ನೋದೇ ಇವತ್ತಿನ ಸಂಚಿಕೆಯ ವಿಶೇಷ. ಎಲ್ಲಿ ಅಂತ ನೋಡೋಕ್ಕೂ ಮೊದಲು ದಯವಿಟ್ಟು ನಿಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಸ್ವಾತಂತ್ರ್ಯ ಪೂರ್ವದಲ್ಲಿ ಕರ್ನಾಟಕ ಈ ರೀತಿ ಒಟ್ಟಾಗಿರಲಿಲ್ಲ ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯ. ಉತ್ತರ ಕರ್ನಾಟಕ ಎರಡು ವಿಭಾಗ ಆಗಿತ್ತು, ಮುಂಬೈ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕ. ಇನ್ನು ಮಂಗಳೂರು ಭಾಗ ಮದ್ರಾಸ್ ಪ್ರೆಸಿಡೆನ್ಸಿ ಆದರೆ ಹಳೆ ಮೈಸೂರು ಭಾಗ ಮೈಸೂರು ರಾಜರ ಆಡಳಿತಕ್ಕೆ ಒಳಪಟ್ಟಿತ್ತು. ವಿಶೇಷವಾಗಿ ಮಹಾರಾಷ್ಟ್ರ ಭಾಗದಲ್ಲಿ ಲೋಕಮಾನ್ಯ ತಿಲಕರು ಅತ್ಯಂತ ಕ್ರಿಯಾಶೀಲರಾಗಿದ್ದರು. ಅವರಿಗೆ ನಮ್ಮ ಮುಂಬೈ ಕರ್ನಾಟಕ ಧಾರವಾಡ ಮತ್ತು ಬೆಳಗಾವಿಯ ಜಿಲ್ಲೆಗಳೊಂದಿಗೆ ಒಳ್ಳೆ ಬಾಂಧವ್ಯ ಇತ್ತು. ಅಲ್ಲಿ ಅವರ ಪ್ರಭಾವವು ಉತ್ತಮವಾಗೇ ಇತ್ತು. ಸಾವಿರದ 1892ರಲ್ಲಿ ಪುಣೆಯಲ್ಲಿ ಪ್ರಾರಂಭವಾದ ಸಾರ್ವಜನಿಕ ಗಣೇಶೋತ್ಸವ 1905ರಲ್ಲಿ ಬೆಳಗಾವಿಗೆ ಪ್ರವೇಶಿಸುತ್ತೆ. ಆಗ ಲೋಕಮಾನ್ಯ ತಿಲಕರು ಸ್ವತಃ ತಾವೇ 1905ರಲ್ಲಿ ಬೆಳಗಾವಿಯಲ್ಲಿ ಸಾರ್ವಜನಿಕ ಗಣೇಶೋತ್ಸವವನ್ನು ಪ್ರಾರಂಭ ಮಾಡ್ತಾರೆ. ಬೆಳಗಾವಿಯಲ್ಲಿ ಪ್ರಾರಂಭವಾದ ಸಾರ್ವಜನಿಕ ಗಣೇಶೋತ್ಸವ ಧಾರವಾಡಕ್ಕೆ ಬರೋಕ್ಕೆ ತುಂಬ ದಿನಗಳೇನು ತಗೊಳ್ಳಿಲ್ಲ. ಬೇಗನೆ ಧಾರವಾಡ, ಹುಬ್ಬಳ್ಳಿ ಮತ್ತು ಹೈದರಾಬಾದ್ ಕರ್ನಾಟಕಕ್ಕೆ ಸಾರ್ವಜನಿಕ ಗಣೇಶೋತ್ಸವ ಸ್ಪ್ರೆಡ್ ಆಗುತ್ತಾ ಹೋಯಿತು. ಅಲ್ಲೆಲ್ಲ ಸಾರ್ವಜನಿಕ ಗಣೇಶೋತ್ಸವ ಪ್ರಾರಂಭಿಸಿದರು. ನಂತರ ಇದು ಕರಾವಳಿ ಕರ್ನಾಟಕದ, ಅದರೊಳಗೂ ವಿಶೇಷವಾಗಿ ಉತ್ತರ ಕನ್ನಡ ಭಾಗದಲ್ಲಿ ಸಾರ್ವಜನಿಕ ಗಣೇಶೋತ್ಸವ ಅದ್ಧೂರಿಯಾಗಿ ಆ ಕಾಲದಲ್ಲೇ ಬ್ರಿಟಿಷ್ ಕಾಲದಲ್ಲೇ ಪ್ರಾರಂಭವಾಯಿತು.